ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಆಗ್ತಾ ಇದ್ದು ಹೊಸ ಹೊಸ ತಂತ್ರಜ್ಞಾನಗಳು ಪರಿಚಿತವಾಗ್ತಾ ಇದೆ. ಯಾವುದೇ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಸಮರ್ಪಕ ಚಿಕಿತ್ಸೆ ನೀಡಿದರೆ ಶೀಘ್ರ ವಾಸಿಯಾಗಲು ಸಾಧ್ಯ ಎಂದು ಮಾಹೆ ಪ್ರೊಫೆಸರ್ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ನಾಯಕ್ ಹೇಳಿದರು. ಅತ್ತಾವರ ಕೆಎಂಸಿ ಆಸ್ಪತ್ರೆಯಲ್ಲಿ ಮಕ್ಕಳ ಚಿಕಿತ್ಸಾ ವಿಭಾಗದ ವತಿಯಿಂದ ಗುರುವಾರ ಆಯೋಜಿಸಲಾದಂತಹ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ಜಾಗೃತಿ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮುಂದುವರಿದ ದೇಶಗಳಿಗೆ ಸಮನಾಗಿ ನಮ್ಮ ದೇಶದಲ್ಲಿಯೂ ಕೂಡ ಕ್ಯಾನ್ಸರ್ಗೆ ಉತ್ತಮ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೆಎಂಸಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ನಿಂದ ಗುಣಮುಖರಾಗುವವರ ಸಂಖ್ಯೆ ಹೆಚ್ಚಿರುವುದು ಶ್ಲಾಘನೀಯ. ಹೆಚ್ಚಿನವರು ಮಾಹಿತಿ ಕೊರತೆಯಿಂದ ಕ್ಯಾನ್ಸರ್ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಪವರ್ ಹೌಸ್ ಯೂಟ್ಯೂಬರ್ ಬ್ಲಾಗರ್ ಶರಣ್ ಚಿಲಿಂಬಿ ಮಾತನಾಡಿ, ಜೀವನದ ನೋವು ನಲಿವು ಸಾಮಾನ್ಯ, ನಾವು ಕಳೆಯುವ ಪ್ರತಿ ಕ್ಷಣವನ್ನು ಆನಂದಿಸಬೇಕು ಎಂದು ಹೇಳಿದರು. ಮಕ್ಕಳ ಚಿಕಿತ್ಸಾ ವಿಭಾಗದ ತಜ್ಞ ಡಾಕ್ಟರ್ ಹರ್ಷಪ್ರಸಾದ್ ಎಲ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಕ್ಕಳ ಕ್ಯಾನ್ಸರ್ ಗುಣಮುಖವಾಗುವ ಪ್ರಮಾಣ 85%, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಕೇವಲ 30%-40%. ಈ ಅಂತರ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮ ಆಯೋಜಿಸಲಾಗ್ತಾ ಇದೆ. ವಿಶ್ವದಲ್ಲಿ ಪ್ರತಿ ವರ್ಷ 400,000 ಮಕ್ಕಳು ಕ್ಯಾನ್ಸರ್ಗೆ ತುತ್ತಾಗುತ್ತದೆ. ಭಾರತದಲ್ಲಿ 19 ವರ್ಷದೊಳಗಿನ 50,000-60,000 ಮಕ್ಕಳಿಗೆ ಈ ಕಾಯಿಲೆ ಪತ್ತೆಯಾಗ್ತಾ ಇದೆ ಎಂದು ಹೇಳಿದರು. ಕೆಎಂಸಿ ಆಸ್ಪತ್ರೆಯಲ್ಲಿ 10 ವರ್ಷಗಳಲ್ಲಿ 675 ಮಕ್ಕಳಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚಲಾಗಿದ್ದು, ಕಳೆದ 1 ವರ್ಷದಲ್ಲಿ 80 ಮಕ್ಕಳಲ್ಲಿ ಕ್ಯಾನ್ಸರ್ ಪತ್ತೆಯಾಗ್ತಾ ಇದ್ದು 68 ಮಕ್ಕಳು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಕೆಎಂಸಿ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ವಿಭಾಗ ಗುಣಮಟ್ಟದ ಚಿಕಿತ್ಸೆಗೆ ಹೆಸರುವಾಸಿ, ಯಾರಿಗೂ ತಾರತಮ್ಯ ಮಾಡದೆ ಉತ್ತಮ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎಂದು ಮಾಹಿತಿಯನ್ನು ನೀಡಿದರು. Is as the names tells let me because many of them are speaking kannada nan kannadalli maatadtene 1994 nantara childhood cancer international cci ant helvantaha ondu samsthe huttakondo makkala cancer na gunapadisuvikeyannu hechisbeku ant helo uddeshadinda ee samsthe puttidu adara nantara prati varsha ಈಗ 30 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ, ಹಮ್ಮಿಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಮಕ್ಕಳ ಕ್ಯಾನ್ಸರ್ ಗುಣ ಆಗುವಂತಹ ಚಾನ್ಸ್ ಆಲ್ಮೋಸ್ಟ್ 80% ಆಗಿದೆ. ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ಅಥವಾ ಕಡು ಬಡವರ ದೇಶಗಳಲ್ಲಿ ಈ ಕಾಯಿಲೆ ಗುಣ ಆಗುವಂತದ್ದು 30-40% ಮಾತ್ರ. ಈ ಗ್ಯಾಪ್ ಏನಿದೆ, ಸರ್ವೈವಲ್ ಗ್ಯಾಪ್ ಅಂತ ಹೇಳ್ತೇವೆ ನಾವು, ಡೆವಲಪ್ಡ್ ಮತ್ತೆ ಅಭಿವೃದ್ಧಿ ಹೊಂದಿದ ಮತ್ತೆ ಅಭಿವೃದ್ಧಿ ಹೊಂದಿತ್ತಿರುವಂತಹ ದೇಶಗಳ ಎರಡರ ಮಧ್ಯದಲ್ಲಿ ಈ ಗ್ಯಾಪ್ ಅನ್ನು ನಾವು ಸಣ್ಣ ಮಾಡಬೇಕು. ನಮ್ಮಲ್ಲಿನೂ ಗುಣಪಡಿಸುವಂತಹ ಸಕ್ಸಸ್ ರೇಟ್ ಸ್ಟೋರೀಸ್ಗಳು ತುಂಬಾ ಜಾಸ್ತಿ ಆಗಬೇಕು ಅಂತೇಳೋ ಒಂದು ಮುಖ್ಯ ಕಾರಣದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಚೈಲ್ಡ್ಹುಡ್ ಕ್ಯಾನ್ಸರ್ ಟ್ರ್ಯಾಕ್ ರೆಕಾರ್ಡ್ ಅಫ್ಕೋರ್ಸ್ ಸ್ಟಾಟಿಸ್ಟಿಕ್ಸ್ ಟೋಲ್ಡ್ ಬೈ ಡಾಕ್ಟರ್ ಹರ್ಷ. ವಾಟ್ ಐ ಫೀಲ್ ಇಸ್ the theme was that bridging the gap, you know, the gap between, you know, the developed countries have got all the resources possible, financials possible. We don't have those type of resources, financials, support. Okay, this is the cause, so that as a result of this, diagnosis is delayed, they cannot afford treatment, all these things do keep on happening. So what I'm very happy to see here is we have got donors who are coming forward and giving it. But I feel that nowadays there's a word called as corporate social responsibility, because they have to give about 4% of their property, if I'm not mistaken, for social causes. So I think we should now delve on that and see that these children get treatment as early as possible. So that effort has to be done from the hospital or the university as far as possible. And thank you for the invite. I will remember this. I will definitely remember this. This is one special moment in my life. Also, ಈಗ ಇಲ್ಲಿ ಕನ್ನಡದಲ್ಲಿ ಮಾತಾಡ್ಬೇಕಂದ್ರೆ ನನ್ನ ಕನ್ನಡ ಕೇಳಿದ್ರೆ ನಿಮ್ಗೆ ಮಂಡೆ ರೆಚ್ಚ ಆಗ್ತದೆ, ಯಾಕಂದ್ರೆ ನಮ್ಗೆ ಫ್ಲೋ ಬರೋದಿಲ್ಲ ಕನ್ನಡದಲ್ಲಿ. ನಾವು ಇಲ್ಲಿ ತುಳುವಲ್ಲಿ ಮಾತಾಡೋದು ಹಾಗೆ ಫ್ಲೋ ಬರೋದಿಲ್ಲ. ಆದ್ರೆ ಕನ್ನಡದಲ್ಲಿ ಮಾತಾಡುವ, ಸ್ವಲ್ಪ ನಿಮ್ಗೆ ಖುಷಿಯಾದ್ರೆ ನನ್ನ ಕನ್ನಡ ಕೇಳಿ, ಎಂತ ಪ್ರಾಬ್ಲಮ್ ಇಲ್ಲ ಅಲ್ಲ. ನಮ್ಗೆ ಟೆಕ್ನಿಕಲ್ ತುಂಬಾ ಗೊತ್ತಿಲ್ಲ ಕ್ಯಾನ್ಸರ್ ಬಗ್ಗೆ, ಐ ಆಮ್ ನಾಟ್ ದ ರೈಟ್ ಪರ್ಸನ್ ಅದರ ಬಗ್ಗೆ ಮಾತಾಡ್ಲಿಕ್ಕೆ, ಡಾಕ್ಟರ್ಸ್ ಆಗಿ. ಬಟ್ ಈಗ ನೋಡುವಾಗ ಅವರು ಡಾಕ್ಟರ್ಸ್ ಹೇಳಿದ್ರು, ಕೆಲವರಿಗೆ ಪೇರೆಂಟ್ಸಿಗೆ ಯಾರೋ ಮಕ್ಕಳಿಗೆ ಕ್ಯಾನ್ಸರ್ ಉಂಟು, ಅವರಿಗೆ ಟೆನ್ಷನ್ ಇರ್ತದೆ,
ಹೇಳಿದ್ರು, ಅದು ನಂಗೆ ತುಂಬಾ ಟಚ್ ಆಯ್ತು. ಅದು ನಿಮ್ಮ ಹತ್ರ ಶೇರ್ ಮಾಡುವಂತ ಇದು ಆಗ್ತುಂಟು. ಸೊ ಒನ್ ಥಿಂಗ್ ಇಸ್, ಈಗ ನಾವಿದ್ದೇವೆ, ವಿ ಲಿವ್ ಅಟ್ ಇನ್ ದ ಪ್ರೆಸೆಂಟ್. ನಾಳೆ ಇದ್ದೆ ಗೊತ್ತಿಲ್ಲ. ಓಕೆ, ಸೊ ಈವನ್ ಈಗ ಕ್ಯಾನ್ಸರ್ ವಿಷಯ ನೋಡುವಾಗ ಅದೊಂದು ಭಯ ಇರ್ಬೋದು, ಅಫ್ಕೋರ್ಸ್ ವಿನ್ ದೇ ಮೇಕ್ ಇಟ್ ಆರ್ ನೋ. ಆದ್ರೆ ಅಟ್ ದ ಮೂಮೆಂಟ್, ಈಗ ಪ್ರೆಸೆಂಟ್ ಅಲ್ಲಿ ನಾವು ಇದ್ದೇವೆ, ಅಂಡ್ ಯು ಹ್ಯಾವ್ ಟು ಎಂಜಾಯ್ ದಟ್. ಜಾಲಿ ಮಾಡ್ಬೇಕು ನಾವು ಈಗ ಪ್ರೆಸೆಂಟ್ ಅಲ್ಲಿ ಇರುವಾಗ. ಅದೇ ನಾನು ಸಹ ಬಿಲೀವ್ ಮಾಡುದು, ನಾನು ಕಾಮಿಡಿ ವಿಡಿಯೋ ಮಾಡುವವ. ಸೊ ನನ್ನ ಸಹ ಅದೇ ಒಂದು ಪ್ರಯತ್ನ. ತುಂಬಾ ಜನ ಮೆಸೇಜ್ ಮಾಡಿ ಹೇಳ್ತಾರೆ ನಮ್ಗೆ ಫುಲ್ ಡಿಪ್ರೆಸ್ಡ್ ಇದ್ದೆ. ನನ್ನ ಅನುಭವವನ್ನು ಚುಟುಕಾಗಿ ಈಗ ನಿಮ್ ಮುಂದೆ ಹೇಳ್ಕೊಳ್ತೇನೆ. ಸುಮಾರು 6 ವರ್ಷಗಳ ಹಿಂದೆ ಅವನಿಗೆ ಅನಾರೋಗ್ಯ ಆದಾಗ ಮಣಿಪಾಲದ KMC ತೋರಿಸಿದಾಗ ಅದಕ್ಕೆ ಕಿಮೋಥೆರಪಿ ಆಗಬೇಕು. ಆ ಕಿಮೋಥೆರಪಿ ಅಂದ್ರೆ ಏನೋ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಎಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ಗಳುಂಟು ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಮಣಿಪಾಲ್ KMC ಇಲ್ಲಿ ಹತ್ತಾವರ KMC ನಮಗೆ ರೆಫರ್ ಮಾಡಿ ಕಳಿಸಿದ್ರು. ಇಲ್ಲಿ ಬಂದ ಆದ್ರ ಮೇಲೆ ಡಾಕ್ಟರ್ ಹರ್ಷಪ್ರಸಾದ್ ಸರು ಅದೇನು ಟ್ರೀಟ್ಮೆಂಟು, ಎಷ್ಟು ಟೈಮ್ ಟ್ರೀಟ್ಮೆಂಟ್ ತಗೊಳ್ಬೇಕು ಇದ್ರ ಬಗ್ಗೆ ನಮ್ಗೆ ವಿವರಣೆ ನೀಡಿದಾಗ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಾಗ ಆಯ್ತು ನನಗೆ. ಶೈ ಈ ರೀತಿ ಆಯ್ತಲ್ಲ, ಏನು ಮಾಡಬೇಕು? ಚಿಕಿತ್ಸೆ ಮಾಡಲೇಬೇಕು, ಯಾಕಂದ್ರೆ ಕಾಯಿಲೆ ಬಂದಿದೆ. ನಾವು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಚಿಕಿತ್ಸೆ ಮಾಡಲೇಬೇಕಾದಂಥ ಸಂದರ್ಭ. ಮತ್ತೆ ಇಲ್ಲಿ ಅಡ್ಮಿಟ್ ಆಯಿತು. ಇಲ್ಲಿ ಅಡ್ಮಿಟ್ ಆದ ಮೇಲೆ ನನಗೆ ಗೊತ್ತಾದ್ರು ನಾನು ಅತ್ಯಂತ ಸರಿಯಾದ ಪ್ಲೇಸಿಗೆ ಬಂದಿದ್ದೇನೆ ಇಲ್ಲಿ ಅಂತ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಕಾಯಿಲೆ ಬಂದಾಗ ತುಂಬ ಕಡೆ ಡಾಕ್ಟರ್ ಸಿಗ್ಬೋದು, ಆದ್ರೆ ಸರಿಯಾದ ಟ್ರೀಟ್ಮೆಂಟ್ ಮತ್ತೆ ಸರಿಯಾದ ಡಾಕ್ಟರ್ ಸಿಕ್ಕಿದ್ರೆ ಮಾತ್ರ ಚಿಕಿತ್ಸೆ ಚೆನ್ನಾಗಿ ಸಿಕ್ಕಿ ನಮ್ಮ ಮಕ್ಕಳು ಆರೋಗ್ಯವಾಗ್ತಾರೆ ಅಂತೇಳಿ ನಾನು ಖಂಡಿತ ಹೇಳ್ತೇನೆ. ಅದ್ರ ಮೇಲೆ ಇಲ್ಲಿ ಸುಮಾರು 8